ओम नमो भगवते महासुदर्शनाय वासुदेवाय धन्वंतरिये अमृतकलशहस्ताय सर्वभय विनाशाय सर्वरोग निवारणाय त्रैलोकपतये त्रैलोकनित्यये श्री महाविष्णु स्वरूपाय श्री धन्वंतरी स्वरूप श्री 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 अष्टचक्र नारायण स्वाहा। ಸರ್ವರಿಗೂ ನಮಸ್ಕಾರ. ಆಯುರ್ವೇದದ ಪಿತಾಮಹನಾದಂತಹ ಧನ್ವಂತರಿಯ ಮಂತ್ರವನ್ನ ನೀವೆಲ್ಲರೂ ಈಗಷ್ಟೇ ಕೇಳಿದ್ದೀರ. ವಿಷ್ಣುವಿನ ಪ್ರತಿರೂಪ, ವಿಷ್ಣುವಿನ ಸ್ವರೂಪನು ಆಗಿರುವಂತಹ ಧನ್ವಂತರಿಯು ತನ್ನ ಕೈನಲ್ಲಿ ಅಮೃತದ ಕಲಶವನ್ನ ಹೊತ್ತು ತ್ರಿಲೋಕದಲ್ಲಿ ನಿತ್ಯವೂ ಎಲ್ಲರನ್ನ ಕಾಡುತ್ತಿರುವಂತಹ ರೋಗ ರುಜನ ಭಯಗಳನ್ನ ನಿವಾರಿಸುವಂತವನು ಅನ್ನುವಂತಹ ಅದ್ಭುತ ಸಂದೇಶದೊಂದಿಗೆ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಮನುಷ್ಯನ ದೇಹ ಹುಟ್ಟಿನಿಂದ ಸಾಯುವವರೆಗೂ ಮಾಲಿನ್ಯದಿಂದ ವಿಷಯುಕ್ತ ಆಹಾರಗಳಿಂದ ಹಾಳಾಗ್ತಾ ಇದೆ. ಹಾಗಾಗಿ ಈಗ ಜನರಿಗೆ ಆರೋಗ್ಯದ ಕುರಿತಾಗಿ ಜೀವನ ಶೈಲಿಯ ಕುರಿತಾಗಿ ಜಾಗರೂಕತೆ ಹೆಚ್ಚಾಗ್ತಾ ಇದೆ. ಈ ಆಯುರ್ವೇದ ಅಂದ್ರೆ ಇದು ಇದನ್ನ ನಮ್ಮ ಜೀವನಕ್ಕೆ ಹೇಗೆ ಅಳವಡಿಸ್ಕೋಬೇಕು, ನಮ್ಮ ಜೀವನ ಶೈಲಿ ಹೇಗಿರಬೇಕು, ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮೊಂದಿಗಿದ್ದಾರೆ ಖ್ಯಾತ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು. ರವಿಶಂಕರ್ ಗುರುಜಿ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುವಂತಹ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಈಗಾಗಲೇ ತಾಂಬೂಲ ಜ್ಯೋತಿಷ್ಯದ ಮುಖೇನ, ಸುಷುಮ್ನ ಧ್ಯಾನದ ಮುಖೇನ, ಮುದ್ರೆಗಳ ಮುಖೇನ ಕರ್ನಾಟಕದಾದ್ಯಂತ ಹೆಸರುವಾಸಿಯಾಗಿ ನಮ್ಮೆಲ್ಲರ ಮನೆ ಮಾತಾಗಿದ್ದಾರೆ. ಅಂಥ ಮಹನೀಯರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರ್ತಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಾಮಿ ಶಂಕರ. ಗುರುಜಿ, ಪ್ರತಿ ಬಾರಿ ನಿಮ್ಮ ಮುಖವನ್ನು ನೋಡುತ್ತಿದ್ದ ಹಾಗೆ ನಿಮ್ಮ ಆ ಮುಖದ ಒಂದು ತೇಜಸ್ಸು, ನಿಮ್ಮ ನಗು ನಮ್ಮ ಸಮಸ್ಯೆಗೆ ಪರಿಹಾರವನ್ನೇ ಕೊಟ್ಬಿಡ್ತೇನೋ ಅನ್ನುವಷ್ಟು ಒಂದು ಸಮಾಧಾನವನ್ನು ತಂದುಕೊಡುತ್ತೆ. ಬಹುಶಃ ನಿಮ್ಮ ಆ ಪಾಸಿಟಿವಿಟಿ ನಮಗೂ ಪಾಸ್ ಆನ್ ಆಗುತ್ತೆ ಅನಿಸುತ್ತೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ನಗುರೋರು ಅಧಿಕಂ, ಗುರುವಿಗಿಂತಲೂ ಮಿಗಿಲಾದವರು ಈ ಭೂಮಿ ಮೇಲೆ ಮತ್ತೊಬ್ಬರಿಲ್ಲ. ಹಾಗಾಗಿ ಹಿಂದೆ ಗುರು ಇದ್ದಾಗ ನಮಗೆ ಗುರಿ ಕಾಣುತ್ತೆ, ಜೊತೆಗೆ ಸಾಧಿಸಬೇಕು ಅನ್ನುವಂಥ ಛಲ ಸಿಗುತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಗುರುಜಿ? ದಾನಂ ಧ್ಯಾನಂ ಸರ್ವತ್ರ ಸಾಧನಂ. ಕಲಿಯುಗಕ್ಕೆ ಅತಿ ಮುಖ್ಯವಾಗಿ ಬೇಕಿರತಕ್ಕಂಥದ್ದು ಯಜ್ಞವಾಗಲಿ, ಪೂಜೆಯಾಗಲಿ, ಹೋಮವಾಗಲಿ, ಹವನವಾಗಲಿ, ದೇವಸ್ಥಾನಕ್ಕೆ ಹೋಗೋದಾಗಲಿ ಅಲ್ಲ. ನಾವು ಮಾಡುತ್ತಿರುವ ಕೆಲಸದ ಮೇಲೆ ಧ್ಯಾನಾಸಕ್ತರಾಗಿ ಏಕಾಗ್ರತೆಯಿಂದ ಹೆಜ್ಜೆ ಇಟ್ಟರೆ ಯಾವುದನ್ನು ಬೇಕಾದರೂ ನಮ್ಮ ಮುಷ್ಟಿಯಲ್ಲಿ ಇಟ್ಕೋಬೋದು. ಇನ್ನು ದಾನ, ಕಲಿಯುಗಕ್ಕೆ ಬಡತನ ಶಾಪ, ರೋಗ ಶಾಪ, ಅವರನ್ನು ಕಾಪಾಡುವಂಥ ಏನಾದರೂ ಒಂದು ಪ್ರತಿನಿತ್ಯ ನಾವು ಮಾಡುತ್ತಿದ್ದರೆ ಪ್ರಕೃತಿಗೆ ಅಂತ, ಅದರಿಂದ ತಾನಾಗಿಯೇ ಒಂದು ಪಾಸಿಟಿವ್ನೆಸ್ ಬರುತ್ತೆ, ಆ ಒಂದು ಧ್ಯಾನದಿಂದ ತೇಜಸ್ಸು ಬರುತ್ತೆ, ಯಾವ ಕಾರ್ಯವನ್ನು ಬೇಕಾದರೂ ನಿರ್ವಹಿಸ್ತಕ್ಕಂಥ ಶಕ್ತಿ ನಮ್ಮೊಳಗಡೆ ಆ ಭಗವಂತ ಇಟ್ಟಿದ್ದಾನೆ, ಅದು ತಾನಾಗಿ ಹೊರಗಡೆ ಬರುತ್ತೆ ಮಗು. ಅದರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇವೆ ಇವತ್ತು. ಖಂಡಿತ ಗುರುಜಿ, ಅದಕ್ಕೆ ಹೇಳೋದು ಗುರುಗಳಿರಬೇಕು ದಾರಿ ತೋರಿಸೋದಕ್ಕೆ. ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮವನ್ನು ಉಳಿಸೋದಕ್ಕೆ ನಿಮ್ಮಂಥ ಧರ್ಮಾತ್ರೇ ಬೇಕಾಗಿರೋದು ಗುರುಗಳೇ. ಖಂಡಿತ ಮಗು. ಶ್ರೀ ಶ್ರೀ ರವಿಶಂಕರ ಗುರುಜಿ ಅಂದರೆ ಅವರೊಂದು ಶಕ್ತಿ, ಅವರೊಂದು ಅಲೆ, ಅವರೊಂದು ಜ್ಞಾನ ಮೂರ್ತಿ. ವೀಕ್ಷಕರೇ, ಇದು ನಿಮ್ಮೆಲ್ಲರ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತೀನಿ. 4 ಕೋಟಿಗೂ ಹೆಚ್ಚು ವ್ಯೂವರ್ಶಿಪ್ಪನ್ನು ಹೊಂದಿರುವಂಥ ಏಕೈಕ ಆಧ್ಯಾತ್ಮಿಕ ಕಾರ್ಯಕ್ರಮ ಅಂದರೆ ಅದು ನಮ್ಮ ಗುರುಗಳಾದಂಥ ಶ್ರೀ ಶ್ರೀ ರವಿಶಂಕರ ಗುರುಜಿ ಅವರ ಕಾರ್ಯಕ್ರಮ ಮಾತ್ರ. ಇದನ್ನು ಹೇಳೋದಕ್ಕೆ ನಿಜವಾಗಿಯೂ ನನಗೆ ಹೆಮ್ಮೆ ಇದೆ ಗುರುಗಳೇ. ನಾನು ಒಂದು ಕಡೆ ಒಂದು ಮಾತು ಕೇಳಿದೆ, ಮನುಷ್ಯರೆಲ್ಲರೂ ಒಂದೇ ಆದರೆ ಪುಣ್ಯ ಪುರುಷರು ಬೇರೆ ಬೇರೆ ಅಂತ. ಬಹುಶಃ ಪುಣ್ಯ ಪುರುಷರ ಸಾಲಿಗೆ ಖಂಡಿತ ತಾವು ಸೇರ್ಪಡೆ ಆಗ್ತೀರಿ. ಜನರಿಗೋಸ್ಕರ, ಜನರ ಸೇವೆಗೋಸ್ಕರ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದೀರಿ ಗುರುಗಳೇ. ತಮ್ಮ ಜ್ಞಾನ ಭಂಡಾರವನ್ನು ಜನಗಳಿಗೂ ಹಂಚ್ತಾ ಇದ್ದೀರಿ. ಈಗ ನಮ್ಮ ಜನರಿಗೋಸ್ಕರ ಯಾವ ಹೊಸ ವಿಚಾರಗಳನ್ನು ತಂದಿದ್ದೀರಿ ಗುರುಗಳೇ ತಾವು? ಖಂಡಿತ ಮಗು. ಜ್ಞಾನ, ಸುಜ್ಞಾನ, ವಿಜ್ಞಾನ, ಮಹಾಜ್ಞಾನ ಎಲ್ಲವೂ ಭಗವತಿಯ ಇಚ್ಛೆಯೇ, ನಮ್ಮದೇನೂ ಇಲ್ಲ. ಇದೆಲ್ಲವೂ ನನ್ನ ಪೂಜ್ಯ ಗುರುಗಳ ಪಾದಾರವಿಂದಗಳಿಗೆ ಸಮರ್ಪಣೆ. ಹಾಗೂ ಪ್ರೀತಿಸುವ ಜನಗಳು ತುಂಬ ಪ್ರೀತಿಸ್ತಾರೆ,
ಅವರಿಗೋಸ್ಕರವೇ ಒಂದು ಸರ್ಪ್ರೈಸ್ ಎಲಿಮೆಂಟ್. ಹೌದು, ಇವತ್ತು ಆರೋಗ್ಯದಿಂದ ಎಲ್ಲಿ ನೋಡಿದ್ರು ಆ ಕ್ಯಾನ್ಸರ್ ಇರ್ಬೋದು, ಬೇರೆ ಬೇರೆ ರೀತಿಯ ರೋಗ ರುಜಿನಗಳು. ಒಂದು ಕಾಲಘಟ್ಟದಲ್ಲಿ ವಯಸ್ಸಾದ ತಂದೆ ತಾಯಿಗಳನ್ನು ಕರ್ಕೊಂಡು ಮಕ್ಕಳು ಹೋಗ್ತಿದ್ರು ಆಸ್ಪತ್ರೆಗೆ. ಇವತ್ತು 20-30 ವರ್ಷದ ಮಕ್ಕಳನ್ನು ಕರ್ಕೊಂಡು ತಂದೆ ತಾಯಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಸ್ಥಿತಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರವೇ ಒಂದು ಅದ್ಭುತವಾದಂಥ ವಿಶೇಷವಾದಂಥ ಒಂದು ಆಯುರ್ವೇದಿಕ ಒಂದು ಔಷಧವನ್ನು ತಗೊಬಂದಿದ್ದೇವೆ. ಅದರ ಜೊತೆಯಲ್ಲೇ ನನ್ನನ್ನು ತುಂಬ ಪ್ರೀತಿಸ್ತಕ್ಕಂಥ ನನ್ನ ಜನಗಳಿಗೆ ಅವ್ರಿಗೋಸ್ಕರ ಒಂದು ಸರ್ಪ್ರೈಸ್, ಅವ್ರಿಗೆ ಹತ್ತಿರ ಆಗಲಿಕ್ಕೆ ಹಲವಾರು ಯೋಜನೆಗಳನ್ನು ತಯಾರಿಸ್ಕೊಂಡು ಬಂದಿದ್ದೇನೆ. ಅದನ್ನೆಲ್ಲ ನಿಮ್ಮ ಮುಂದಗಡೆ ಖಂಡಿತ ತಿಳಿಸ್ಕೊಡ್ತೀನಿ. ಖಂಡಿತ ಗುರುಗಳೇ, ನೀವು ಬಂದಿದ್ದೀರಿ ಅಂದರೆ ನಮಗೆ ದಾರಿ ದೀಪ ಸಿಕ್ಕಿದೆ ಅಂತಲೇ ಅರ್ಥ. ಸೊ ವಿಚಾರ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಾವು ಕಾತುರರಾಗಿದ್ದೀವಿ. ಖಂಡಿತ ಗುರುಜಿ, ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ವಿ, ಜೊತೆಗೆ ಒಂದು ಸರ್ಪ್ರೈಸ್ ಕ್ವಶನ್ ಕೂಡ ಇದೆ ಅಂತ ಹೇಳಿದ್ರಿ. ನಾವು ಬಹಳ ಕುತೂಹಲದಿಂದ ಕಾಯ್ತಿರ್ತಿದ್ವಿ. ಅದು ಆಯುರ್ವೇದದ ಒಂದು ಉತ್ಪನ್ನದ ಬಗ್ಗೆ ಮಾತಾಡ್ತೀನಿ ಅಂದರೆ, ಮೊದಲಿಗೆ ಈ ಆಯುರ್ವೇದ ಅಂದರೆ ಏನು ಗುರುಜಿ? ಮೂಲ ಹೇಗೆ ಬಂತು? ಏನು ಆಯುರ್ವೇದ ಅನ್ನೋದು? ಖಂಡಿತ ನೋಡಿ, ಪ್ರತಿಯೊಬ್ಬ ಮನುಷ್ಯನ ಹುಟ್ಟಿನಲ್ಲೊಂದು ಗುಟ್ಟಿದೆ. ಹುಟ್ಟುವಾಗಲೇ ಅವನ ಒಂದು ಗ್ರಹಗತಿಗಳ ಆಧಾರದ ಮೇಲೆ ಅವನಿಗೆ ಒಂದು ಲಾಭ ನಷ್ಟ, ಹೆಂಡತಿ ಮಕ್ಕಳು, ಆರೋಗ್ಯ ಅನಾರೋಗ್ಯ, ಶಕ್ತಿ ಅದೃಷ್ಟ ದುರಾದೃಷ್ಟ ಎಲ್ಲವನ್ನ ಮೊದಲೇ ನಿರ್ಧಾರ ಮಾಡಿ ಒಂದು ಬುಕ್ ಥರ ಸ್ಕ್ರಿಪ್ಟ್ ಬರೆದು ಕಳಿಸ್ಬಿಡ್ತಾರೆ. ಆರೋಗ್ಯವೂ ಹಾಗೆ, ಎಲ್ಲರಿಗೂ ಒಳ್ಳೆ ಆರೋಗ್ಯ ಅನ್ನೋದು ಇರಲ್ಲ. ಅಂದರೆ ಹುಟ್ಟುವಾಗಲೇ ಈ ಗ್ರಹಗತಿಗಳ ಒಂದು ಆಧಾರದ ಮೇಲೆಯೇ ನಮ್ಮ ಆರೋಗ್ಯ ಬುದ್ಧಿ ದೇಹ ಒಬ್ಬೊಬ್ಬರಿಗೂ ಒಂದೊಂದು ಸ್ಥಿತಿಗತಿಯನ್ನು ಇಟ್ಟಿರ್ತಾರೆ. ಅದನ್ನು ನೋಡಿ ನಮ್ಮ ಮಹರ್ಷಿಗಳು ನಮ್ಮ ಮನುಷ್ಯನ ಒಂದು ಜನ್ಮ ಬಂದು 60 ಲಕ್ಷ ವರ್ಷಗಳಿಗೂ ಮೇಲ್ಪಟ್ಟಂಥ ಆಯಸ್ಸು ನಮ್ಮ 60 ಲಕ್ಷ. ನೀವು ಗಮನಿಸಿ ನೋಡಿದ್ರೆ ದಶರಥರಿಗೆ 60,000 ವರ್ಷ ಆಯಸ್ಸು, ಶ್ರೀರಾಮಚಂದ್ರ ಪ್ರಭುವು 11,000 ವರ್ಷ ಆಳಿದ್ರು ಅನ್ನತಕ್ಕಂಥ ಒಂದು ಮಾತು. ಇವತ್ತು ನಾವು ಬಂದು 120 ವರ್ಷ ಅನ್ನೋ ಒಂದು ಮಾತು. ಪರಶುರಾಮರ ಕಾಲ ತಗೊಳ್ಳಿ, ಸತ್ಯ ಯುಗದ ಮಾತು ತಗೊಳ್ಳಿ, ಬೇಡ ಸೈನ್ಸ್ ಪ್ರಕಾರನೇ ತಗೊಂಡ್ರೆ ಡೈನೋಸಾರ್ಗಳೆಲ್ಲ ಆಯ್ತು. ಇವತ್ತಿಲ್ಲ, ಪುಟ್ಟ ಪುಟ್ಟ ಗುಬ್ಬಚ್ಚಿಗಳು ನಮ್ಮ ಕಣ್ಣಕ್ಕೆ ಕಾಣಿಸ್ತಿಲ್ಲ. ಎಷ್ಟು ಪಕ್ಷಿ ಪ್ರಭೇದಗಳು ಹಾಳಾಗ್ಬಿಟ್ಟಿದ್ದಾವೆ, ನಾಶ ಮಾಡಿಬಿಟ್ಟಿದ್ದೇವೆ. ಅದನ್ನ ನೇಚರ್ಗೆ ಅಡಾಪ್ಟ್ ಮಾಡಿಕೊಂಡು ಬದುಕಲಿಕ್ಕೆ ಅವುಗಳಿಗೆ ಶಕ್ತಿ ಕೊಟ್ಟಿಲ್ಲ. ಆದರೆ ನಮ್ಮ ಮಹರ್ಷಿಗಳು ದೇವರ್ಷಿಗಳು ನಮ್ಮನ್ನ ಯೋಗ ಸಿದ್ಧ ಧ್ಯಾನ ಪೂಜಾ ಬೇರೆ ಬೇರೆ ರೀತಿಯ ಸಂಸ್ಕಾರಗಳ ಮುಖೇನ ನಮ್ಮನ್ನು 60 ಲಕ್ಷ ವರ್ಷಗಳಿಂದಲೂ ಈ DNAನ ಕಾಪಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಅದಕ್ಕೆ ಕಲಿಯುಗದಲ್ಲಿ ದೇವರುಗಳು ಎಲ್ಲಿ ಹೋಗ್ತಾರೆ ಅಂತ ಶ್ರೀಕೃಷ್ಣ ಪರಮಾತ್ಮನನ್ನು ಪಾಂಡವರು ಕೇಳ್ತಾರೆ. ಎಲ್ಲ ದೇವಾನುದೇವತೆಗಳು ಕಲಿಯುಗದಲ್ಲಿ ಮನುಷ್ಯರ ಒಳಗಡೆ ಹೋಗಿ ಸೇರ್ಕೋತಾನೆ. ಅಪ್ಪೋ, ದೇಹದ ಅಂಗಾಂಗವನ್ನು ಬದಲಾಯಿಸಿ ಮಾಡಿದಂಥ ಒಂದು ಪದ್ಧತಿ ದೇವಾನುದೇವತೆಗಳಲ್ಲಿ ಆಗ್ಲೇ ನಡೆದಿತ್ತು. ಗಣಪತಿಯ ತಲೆ ಆನೆದು ತೆಗೆದು ಹೋಗಿದೆ, ಇನ್ನೊಂದು ತಲೆಯನ್ನ ತಂದಿಡಬಹುದು. ಇವತ್ತು ವಿಜ್ಞಾನ ಅದನ್ನ ರೆವಲ್ಯೂಷನ್ ಮಾಡಿದ್ದಾರೆ. ಹೌದು, ಆಲ್ರೆಡಿ ಒಂದು 50% ಸ್ಟೇಜ್ ತಂದಿದ್ದಾರೆ. ಮತ್ತೆ ಹಿಂದೆ ಯುದ್ಧಗಳಲ್ಲೂ ಕೂಡ ಮೂಗು ಕುಯ್ದು ಬಿಡ್ತಾ ಇದ್ರು, ಸೊ ಆಗ್ಲಿಂದಲೇ ಪ್ಲಾಸ್ಟಿಕ್ ಸರ್ಜರಿ ಅನ್ನುವಂಥದ್ದು ಇತ್ತು. ಗಾಂಧಾರಿ ಮೊಟ್ಟ ಮೊದಲ IVF ಅಂತ ನಡೆದಂತ ಒಂದು ಕೇಸ್. ಹೌದು, ಯಾವ ಮಟ್ಟಕ್ಕೆ ಅಂದ್ರೆ IVF ಅನ್ನೋದು ಹೋಟೆಲ್ ಮಾಡ್ತಾರೆ, ಗಾಂಧಾರಿಗೆ ಹೊರಗಡೆ ಮಾಡ್ತಾರೆ. ಎಷ್ಟು ದೊಡ್ಡ ಟೆಕ್ನಾಲಜಿ ನಮ್ಮ ಮಹರ್ಷಿಗಳಲ್ಲಿ ಇತ್ತು ಅನ್ನೋದು ಗೊತ್ತಿಲ್ಲ. ಹೌದು ಗುರುಗಳೇ, ಒಬ್ಬ ಆಚಾರ್ಯನಿಗೆ ಒಂದು ನಿಯಮ ಇದೆ, ಊಟ ಇಷ್ಟೇ ತಿನ್ಬೇಕು, ನಿದ್ದೆ ಇಷ್ಟೇ ಮಾಡಬೇಕು. ಅತಿಯಾದ ನಿದ್ದೆ, ಅತಿಯಾದ ಊಟ, ಅತಿಯಾದ ಚಿಂತೆ, ಅತಿಯಾದ ಕೆಲಸ, ಇವುಗಳನ್ನ ಕಟ್ ಮಾಡ್ಲಿಕ್ಕೆ ನಮ್ಮ ಋಷಿಮುನಿಗಳು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಧ್ಯಾನ, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸಣ್ಣ ವಾಕು, ಆ ಒಂದು ತುಳಸಿ ಕಟ್ಟೆ ಹತ್ರ ಒಂದು ಪೂಜೆ, ಅರಳಿ ಕಟ್ಟೆ ಹತ್ರ ಪೂಜೆ, ಗಂಡಸರೆಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರದಕ್ಷಿಣೆ ಹಾಕ್ಬೇಕು ಅಂತ ಒಂದು ಇಟ್ಟಿದ್ರು. ಗಣಪತಿ ಮುಂದ್ಗಡೆ ಈ ಥರದೊಂದು ಪ್ರತಿ ಒಂದರಲ್ಲೂ ನಮ್ಮನ್ನು ಕಾಪಾಡಿ ನಮಗೊಂದು ನಿರೋಧಕ ಶಕ್ತಿ ಇಟ್ಟಿದ್ರು. ಹೌದು, ಒಂದು ಉದಾಹರಣೆ, ಧನುರ್ಮಾಸದಲ್ಲಿ 4:45 ಹೇಳಬೇಕು ಒಂದು ತಣ್ಣೀರು ಸ್ನಾನ ಮಾಡಬೇಕು, ಹೌದು, ದೇವಸ್ಥಾನ ಪ್ರದಕ್ಷಿಣೆ ಹಾಕಬೇಕು. ಹೌದು, ಯಾರೇ ಮಾಡ್ತಾರೆ? ಇವತ್ತು ಮಾಡ್ತಿಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ 10 ಜನ ಇದ್ದಾರೆ ಅಂದರೆ 9 ಜನಕ್ಕೆ ಕಾಯಿಲೆ. ಕಾರಣ, ಈ ಪದ್ಧತಿಗಳನ್ನು ನಾವು ಆಗಲಿಂದ ಅಳವಡಿಸಿಕೊಂಡು ಬಂದಂಥ ನಮ್ಮ ಅಜ್ಜ ಅಜ್ಜಿ ಕಾಯಿಲೆ ಇರಲಿಲ್ಲ, ನಮ್ಮ ತಂದೆ ತಾಯಿಗೆ ಕಾಯಿಲೆ ಇರಲಿಲ್ಲ, ಇವತ್ತು ನಮಗೆಲ್ಲ ಕಾಯಿಲೆ ಆಗಿದೆ ಅಂದರೆ ಈ ಪದ್ಧತಿಗಳ ಬದಲಾವಣೆ.
ಊಟ ನಾವು ಮಾಡೋದು ಬದಲಾವಣೆ, ನಿದ್ರೆ ಮಾಡೋದು ಬದಲಾವಣೆ. ಆಯುರ್ವೇದ ಅಂದ್ರೆ ಅದೇ. ಗುರುಜಿ, ಆಯುರ್ವೇದದ ಮೌಲ್ಯಗಳನ್ನ ತಿಳಿಸ್ಕೊಟ್ರಿ. ಆಯುರ್ವೇದದ ಬಗ್ಗೆ ತಾವು ಎಷ್ಟು ಅಧ್ಯಯನ ಮಾಡಿದ್ದೀರಿ? ಸೊ ನಿಮ್ಮ ವತಿಯಿಂದ ಒಂದು ಉತ್ಪನ್ನ ಬರ್ತಿದೆ ಅಂದ್ರೆ ಅದು ಖಂಡಿತವಾಗಿಯೂ ಒಂದು ರೀತಿಯಾದಂತಹ ಅಮೃತವೇ ಅಂತಲೇ ಹೇಳ್ಬೋದು. ಸೊ ಹೇಳಿ ಗುರುಜಿ, ಯಾವ ಉತ್ಪನ್ನ? ಕ್ಯೂರಿಯಾಸಿಟಿ ಈಗಾಗಲೇ ಸಾಕಷ್ಟು ಬಿಲ್ಡ್ ಆಗಿದೆ ನಮ್ಮಲ್ಲಿ. ಖಂಡಿತ ಇದನ್ನ ಹಲವಾರು ಕಾರ್ಯಕ್ರಮಗಳಲ್ಲಿ ಹೇಳಿದ್ದೆ ಕೂಡ. ಎಲ್ಲದಕ್ಕೂ ಸೇರಿ ಒಂದು ರಾಮಬಾಣ ಹುಡುಕಬೇಕು ಅನ್ನೋದು ಒಂದು ಪ್ರಬಲ ಇಚ್ಛಾಶಕ್ತಿ ಎಲ್ಲದಕ್ಕೂ. ಇಲ್ಲದ ದೇವರು, ಇಲ್ಲದ ದೆವ್ವ, ಇಲ್ಲದ ಗಾಳಿ, ಇಲ್ಲದ ಪೂಜೆ, ಇಲ್ಲದ ಪುನಸ್ಕರ ಅಂತ ಓಡ್ತಿದ್ದಾನೆ. ಅವನ ಮನೆಯಲ್ಲೇ ಒಂದು ಗುಟ್ಟಿದೆ, ಅವನ ಹುಟ್ಟಲ್ಲೂ ಒಂದು ಗುಟ್ಟಿದೆ, ಅವನ ಜೀವನವನ್ನು ಬದಲಾಯಿಸಿಕೊಳ್ಳುವುದರಲ್ಲೂ ಒಂದು ಗುಟ್ಟಿದೆ. ಆ ಗುಟ್ಟನ್ನು ರಿವೀಲ್ ಮಾಡ್ತಿದ್ದಾನೆ. ಹಲವಾರು ಋಷಿ ಮುನಿಗಳು, ಮಹರ್ಷಿಗಳು, ದೇವರ್ಷಿಗಳು ನಡೆದು ಬಂದಂತಹ ನಮ್ಮ ಭರತ ಖಂಡ, ಅಂಥವರ ಜೊತೆಯಲ್ಲಿ ಇದ್ದು ತಿಳಿದುಕೊಂಡಂಥ ಒಂದು ಅದ್ಭುತವಾದಂಥ ರಸವಿದ್ಯೆಯನ್ನು ಇವತ್ತು ಪರಿಚಯ ಮಾಡಿಸ್ತಿದ್ದಾನೆ. ಆ ಎಲ್ಲ ಮಹನೀಯರುಗಳಿಗೆ ಇದು ಸೇರಬೇಕು. ತುಂಬ ಜನ ಕೇಳ್ತಿದ್ರು, ಗುರುಗಳೇ ಆ ಪ್ರಾಡಕ್ಟ್ ಬರ್ತಿದೆ ನಿಮ್ಮ ಹೆಸರಲ್ಲಿ, ಈ ಪ್ರಾಡಕ್ಟ್ ಬರ್ತಿದೆ, ಯಾಕೋ ನಿಮ್ಮದೇ ಬರಬೇಕು ಅಂತ ಎಲ್ಲೋ ಆ ಜನಗಳ ಪ್ರೀತಿ. ಆ ಹುಡುಕಾಟದಲ್ಲಿಯೇ ಬಂದಿರತಕ್ಕಂಥ ಒಂದು ಅದ್ಭುತವಾದಂಥ ಆಯುರ್ವೇದ ಉತ್ಪನ್ನವೇ ಶಂಕರಾಮೃತ. ಅಪ್ಪ, ಆ ಹೆಸರಲ್ಲೇ ಒಂದು ಏನೋ ಒಂದು ತನ್ಮಯವಾಗುವಂಥ ರೀತಿ ಇದೆ ಗುರುಗಳ ಹೆಸರೇ. ಖಂಡಿತ ಅದನ್ನು ನೋಡಿ ಇಲ್ಲಿ ಪರಿಚಯ ಮಾಡಿಸ್ತಿದ್ದಾನೆ. ಓಕೆ. ಕಡಿಮೆ ಎಂದರು 16 ಮೇಲ್ಪಟ್ಟು ಗಿಡಮೂಲಿಕೆಗಳಿಂದ ಮಾಡಿರುವಂತಹ ಈ ರಸಾಮೃತ ಅಂತಲೇ ಹೇಳಬಲ್ಲೆ. ಅದಕ್ಕೆ ಹೆಸರು ಕೂಡ ಶಂಕರಾಮೃತ ಅಂತ ಯಾಕೆ ಇಟ್ಟಿದ್ದೇವೆ ಅಂದರೆ, ಪ್ರತಿಯೊಬ್ಬ ಮನುಷ್ಯ ತನ್ನ ಒಂದು ಅನಾರೋಗ್ಯ ಬಂದಾಗ ಕೆಲವರು ತಟ್ಕೊಳ್ಳಲ್ಲ, ಭಗವಂತ ಶಿವ ನನ್ನ ಕರ್ಕೊಂಡು ಹೋಗ್ಬಿಡು ಅನ್ನೋ ಒಂದು ಮಹತ್ವ ನೆನೆಸ್ಕೊತಾರೆ. ಅದಕ್ಕೆ ಆ ಶಂಕರನ ಹೆಸರನ್ನೇ ಇಲ್ಲಿಟ್ಟಿರೋದು, ಶಂಕರಾಮೃತ. ನೋವಿರಬಾರದು, ಯಾವಾಗ ಮನಸ್ಸಿಗೆ ನೋವಿಲ್ಲವೋ ದೇಹಕ್ಕೂ ರೋಗ ಬರಲ್ಲ, ತಡೆಯಾಗಿ ನಿಲ್ಲುತ್ತೆ. ಸೊ ಅದರ ಒಂದು ಸಾರಾಂಶ ನನ್ನ 30 ಏನು ಈ ಪಯಣ ಇದೆ. ಹಲವಾರು ದೊಡ್ಡ ದೊಡ್ಡ ವೈದ್ಯರುಗಳು, ತುಂಬ ದೊಡ್ಡ ಸಿದ್ಧಾಂತಿಗಳು, ಸಿದ್ಧಪುರುಷರು, ಯೋಗಿಗಳು, ಮಹರ್ಷಿಗಳು, ದೇವಮಾನವರ ಪರಿಚಯ ನನಗಾಗಿದೆ. ಅವರುಗಳೆಲ್ಲರ ಹತ್ರ ಚರ್ಚೆ ಮಾಡ್ತಾ ಮಾಡ್ತಾ ಹುಡುಕಾಟದಲ್ಲಿ ಸಿಕ್ಕಿರುವ ಒಂದು ಅದ್ಭುತವಾದಂಥ ಗಿಡಮೂಲಿಕೆಗಳನ್ನು ಹಾಕಿ ಮಾಡಿರುವ ಈ ರಸಾಮೃತವೇ ಶಂಕರಾಮೃತವನ್ನು ಪರಿಚಯಿಸುತ್ತಿದ್ದೇವೆ. ಇದು ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿನಿತ್ಯ ಎಲ್ಲರೂ ಎಲ್ಲರಿಗೋಸ್ಕರ 16 to 120 ಯಾರು ಬೇಕಾದರೂ ಎಂಥ ಸಂದರ್ಭದಲ್ಲಾದರೂ ದಿನಕ್ಕೆರಡು ಬಾರಿ ತೆಗೆದುಕೊಂಡರೆ ಅದ್ಭುತವಾದಂಥ ರೋಗ ನಿರೋಧಕ ಶಕ್ತಿ. ಖಂಡಿತ ಗುರುಗಳೇ, ನಿಮ್ಮ ಅಮೃತ ವಾಣಿಯ ಜೊತೆಗೆ ಬೇರೆ ಅದು ಬಂದಿರೋದ್ರಿಂದ ಇದನ್ನು ಇಲ್ಲ ಅನ್ನೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾಕೆಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ನಿಮ್ಮ ಒಂದು ಸೇವೆ ನಿಮ್ಮ ಮಾತಿನಲ್ಲಿ ನಮಗೆ ಬಹಳನೇ ಸ್ಪಷ್ಟವಾಗ್ತಾ ಇದೆ. ಜೊತೆಗೆ ಎಲ್ಲಿ ತಾಯಿ ಇರೋದಕ್ಕಾಗೋದಿಲ್ವೋ ಅಲ್ಲಿ ಒಂದು ಭಗವಂತ ಒಂದು ವಸ್ತುವನ್ನಾದರೂ ಕೊಡ್ತಾನೆ ಅನ್ನೋದಕ್ಕೆ ಬಹುಶಃ ಈ ಶಂಕರಾಮೃತ ಒಂದು ಉತ್ತರ ಅನಿಸುತ್ತೆ. ಗುರುಜಿ, ಈಗ ಶಂಕರಾಮೃತ ಒಂದು ಅಮೃತವಾಗಿ ಹೊರಬಂದಿದೆ. ಸೊ ಈ ಅಮೃತಕ್ಕೆ ಯಾವ್ಯಾವ ಗಿಡಮೂಲಿಕೆಗಳನ್ನು ವನಮೂಲಿಕೆಗಳನ್ನು ಬಳಸಿದ್ದೀರಿ ಗುರುಜಿ? ಖಂಡಿತ ನೋಡಿ, ನಮ್ಮ ಪ್ರಕೃತಿಯ ವಿಸ್ಮಯ ಎಷ್ಟಿದೆ ಅಂದರೆ ವಿಜ್ಞಾನವೂ ಒಪ್ಪಿಬಿಟ್ಟಿದೆ. ಅಂಥ ಒಂದು ಪ್ರಕೃತಿಯಲ್ಲಿ ಇರತಕ್ಕಂಥ ಅದ್ಭುತವಾದಂಥ ವನಮೂಲಿಕೆಗಳು, ಗಿಡಮೂಲಿಕೆಗಳನ್ನು ನಾವು ಅಳವಡಿಸ್ಕೊಂಡಿದ್ದೇವೆ. ಆ ಅಮೃತವಾಗಿ ನಿಲ್ಲಲಿ. ಅತಿ ಮುಖ್ಯವಾಗಿ ಬಳಸಿರ್ತಕ್ಕಂಥ ಮೊದಲನೆಯ ಒಂದು ರಾಮಬಾಣವೇ ಅಶ್ವಗಂಧ. ಈ ಅಶ್ವಗಂಧದ ಹೆಸರಲ್ಲೇ ಇದೆ ಅಶ್ವ. ಒಬ್ಬ ಮನುಷ್ಯನಿಗೆ ಏನೇ ಒಂದು ಫೋರ್ಸ್ನ ಲೆಕ್ಕಾಚಾರ ಹಾಕಬೇಕಾದ್ರೂ ಶಕ್ತಿಯನ್ನು ಹಾರ್ಸ್ ಪವರ್ ಅಂದರೆ ಅವನಿಗೊಂದು ಶಕ್ತಿ ಬೇಕು, ಶಕ್ತಿ ಟಾನಿಕ್. ಬೆಳಿಗ್ಗೆ ಎದ್ದಿದ ತಕ್ಷಣ ನೋಡಿ ಗುರುಗಳೇ ಯಾಕೋ ಕ್ರಾಂಪಿಂಗ್, ಗುರುಗಳೇ ಸುಸ್ತು, ಗುರುಗಳೇ ತುಂಬ ಸ್ವಂತ ನೋವು, ಗುರುಗಳೇ ಯಾಕೋ ಮೂವ್ ಆಗ್ತಿಲ್ಲ ಅಂತಕ್ಕಂಥದ್ದು. ಅದಕ್ಕೋಸ್ಕರವೇ ಇಷ್ಟೇ ಪ್ರಮಾಣದ್ದು ಅನ್ನತಕ್ಕಂಥದ್ದು ಅಶ್ವಗಂಧವನ್ನು ಸೇರಿಸಿದ್ದೇವೆ, ಆ ಇಮ್ಯೂನ್ ಸಿಸ್ಟಮನ್ನು ಬೂಸ್ಟಪ್ ಮಾಡಲಿಕ್ಕೆ. ಓಕೆ. ಇನ್ನೊಂದು ಶತಾವರಿ, ಪ್ರತಿಯೊಬ್ಬ ಮನೆಯಲ್ಲೂ ಇವತ್ತು ಥೈರಾಯ್ಡ್, ಅತಿ ಮುಖ್ಯವಾಗಿ PCOD ಪ್ರಾಬ್ಲಮ್ಸ್, ಯಾರನ್ನು ಕೇಳಿದ್ರು ಸರಿಯಾಗಿ ಪಿರಿಯಡ್ಸ್ ಆಗ್ತಿಲ್ಲ. ನೋಡಿ, ಹೇಗೆ ಮೋಷನ್ ಇಮೋಷನ್ ಅನ್ನೋದು ಕಂಟ್ರೋಲ್ ಮಾಡಬಾರ್ದು, ಯಾವುದೇ ಸ್ತ್ರೀಗೂ
ಎಸ್ಪೆಷಲಿ ಒಬ್ಬ ಪರಿಪೂರ್ಣ ಸ್ತ್ರೀತತ್ವ ಅನ್ನುವಂತಹ ಒಂದು ಭಾವ ಅಂದರೆ ಸೈಕಲ್ಸ್ ರೆಗ್ಯುಲರ್ ಆಗಿದ್ದು ಬಿಟ್ಟು ಅವ್ರಿಗೆ ಕಾಯಿಲೆ ಅರ್ಧವಾಗ ಬರೋಲ್ಲ. ಮನೆಗೆ ಹೋಗ್ತಿದ್ದಾಗೆ ನಗ್ನಗ್ತ ನನ್ನಮ್ಮ ಮಾತಾಡಿಸ್ಲಿಲ್ಲ, ಹೊಟ್ಟೆ ನೋವು, ಬೇರೆ ರೀತಿಯ ಕಾಯಿಲೆಗಳಿಗೆ ಅದು ನಾಂದಿ ಹಾಡುತ್ತೆ, ಒಂದೊಂದೇ ಒಂದೊಂದೇ ಅದಾಗಬಾರದು. ಅದನ್ನು ತಡೆಯಲಿಕ್ಕೆ ಅದ್ಭುತವಾದಂಥ ರಾಮಬಾಣ ಅಂದರೆ ಶತಾವರಿ. ಇನ್ನು ಎಲ್ಲಿ ನೋಡಿದರೂ ಇವತ್ತು ನಾವು ಕೇಳ್ತಕ್ಕಂಥದ್ದು ಈ ಕಿಡ್ನಿ ಸಮಸ್ಯೆ, ಕಿಡ್ನಿ ಸ್ಟೋನ್ ಸಮಸ್ಯೆ ಅಂತಕ್ಕಂಥದ್ದು ಒಂದು ಸ್ಟಾರ್ಟ್ ಆಗುತ್ತೆ. ಅದಕ್ಕೊಂದು ರಾಮಬಾಣವನ್ನು ಬಳಸಿದ್ದೇವೆ, ಗುಡುಚಿ, ಅದನ್ನು ಅಮೃತ ಬಳ್ಳಿ ಅಂತ ಕೂಡ ಹೇಳ್ತಾರೆ. ಎಸ್, ಹೆಸರಲ್ಲೇ ಇದೆ ಅಮೃತ ಬಳ್ಳಿ. ಹೌದು, ಪ್ರತಿಯೊಬ್ಬರ ಮನೆಯಲ್ಲೂ ಬೆಳೆಸ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಎರಡೆಲೆ ತಿನ್ನೋ ಅಭ್ಯಾಸ ಮಾಡ್ಕೋತಿಲ್ಲ ಪ್ರತಿಯೊಬ್ಬರು. ಡಯಾಬಿಟಿಸ್ ಇರ್ಬೋದು, ನರ್ವಸ್ ಪ್ರಾಬ್ಲಮ್ ಇರ್ಬೋದು, ಮೆಮೊರಿ ಪ್ರಾಬ್ಲಮ್ ಇರ್ಬೋದು, ಆಲ್ಝೈಮರ್ ಅನ್ನತಕ್ಕಂಥ ಒಂದು ಕಾಯಿಲೆ ಇರ್ಬೋದು, ಮರವಿನ ಕಾಯಿಲೆ, ಈ ವಾತದ ಏರುಪೇರಾಯಿತು ಅಂದರೆ ಮರು ಶುರು ಆಗುತ್ತೆ. ಗಾಳಿಯ ವೈಪರೀತ್ಯ ಏರುಪೇರಾಗ್ತದೆ, ಡ್ರೈ ಸ್ಕಿನ್ ಅಂದರೆ ವಾತದ ಏರುಪೇರು ಅಂತ ತಿಳ್ಕೊಬಿಡ್ಬೇಕು. ಅದಕ್ಕೋಸ್ಕರವೇ ವಿಶೇಷವಾಗಿರ್ತಕ್ಕಂಥ ಅಮೃತ ಬಳ್ಳಿಯನ್ನು ನಾವು ಸೇರಿಸಿದ್ದೇವೆ ಇಷ್ಟೇ ಪ್ರಮಾಣ. ಇನ್ನು ಇನ್ನೊಂದಿದೆ ಅದ್ಭುತವಾದಂಥ ಒಂದು ಮೂಲಿಕೆ, ಅದು ನೋನಿ. ಸುಮಾರು 180 ಮೇಲ್ಪಟ್ಟ ಒಂದು ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡುವ ಒಂದು ಅದ್ಭುತವಾದಂಥ ಹಣ್ಣು ಅದು. ಇದನ್ನು ಏನು ಹೇಳ್ತಾರೆ ಅಂದರೆ, ಒಂದು ಮಾತಿದೆ, ಗಂಧರ್ವರು ಸೇವಿಸುತ್ತಿದ್ದರು ಅದಕ್ಕೆ ಅವರು ಗಂಧರ್ವರಾಗಿದ್ದರು ಅಂತ. ದೇವಮಾನವರುಗಳು ಸೇವಿಸುತ್ತಿದ್ದರು, ದೇವರುಗಳನ್ನು ಕಾಪಾಡಲಿಕ್ಕೆ ಒಂದು ರಕ್ಷಕ ದಳ, ಆ ಗ್ರೀಕ್ ದೊರೆ, ಗ್ರೀಕ್ ದೇವರುಗಳು ಇದನ್ನು ಬಳಸುತ್ತಿದ್ದರು ಅನ್ನೋ ಒಂದು ಮಾತು. ಅಂದರೆ ಮಾನಸಿಕವಾಗಿ ಕೆಟ್ಟು ಹೋದ್ವಿ, ಎಷ್ಟೇ ನಾವು ಪ್ರೊಟೆಕ್ಟ್ ಮಾಡಿಕೊಂಡಿದ್ರು ಕೂಡ ದೇಹದ ಆರೋಗ್ಯ ಒಂದಲ್ಲ ಒಂದು ದಿನ ಕಡಿಮೆ ಆಗ್ತಾ ಬರುತ್ತೆ. ಮುಖದಲ್ಲಿ ಕಾಣಿಸುತ್ತೆ, ಕಣ್ಣು ಕೆಳಗಡೆ ಕಪ್ಪಾಗ್ಲಿಕ್ಕೆ ಶುರು ಆಗುತ್ತೆ, ಕೂದಲುದಲ್ಲಿ ತುಂಬ ಶುರು ಆಗುತ್ತೆ, ಸುಕ್ಕುಗಳು ಶುರು ಆಗುತ್ತೆ, ಬೇರೆ ರೀತಿಯ ದೇಹ ತುಂಬ ಬೊಜ್ಜಾಗ್ಲಿಕ್ಕೆ ಶುರು ಆಗುತ್ತೆ, ಏನೋ ಸುಸ್ತು, ನಿರುತ್ಸಾಹ, ದೇಹ ಬಂದ್ಬಿಡುತ್ತೋ ಒಂದೊಂದೇ ಒಂದೊಂದೇ ಕಾಯಿಲೆ. ಅದನ್ನು ತಡೆಯಲು ಅದ್ಭುತವಾದಂಥ ರಾಮಬಾಣ ನಮ್ಮ ನೋನಿ. ಇದನ್ನು ಇವತ್ತು ಎಲ್ಲರಿಗೂ ಗೊತ್ತಿದೆ ನೋನಿಯ ಬಗ್ಗೆ, ನಾ ಹೇಳೋದೇ ಬೇಕಿಲ್ಲ. ಹಲವಾರು ರೀತಿಯ ಬ್ರ್ಯಾಂಡ್ಗಳ ರೂಪದಲ್ಲಿ ಇನ್ನೊಬ್ಬರು ಇನ್ನೊಬ್ಬರು ತಂದಿದ್ದಾರೆ, ಆದರೆ ಅದನ್ನು ಇಷ್ಟೇ ಪ್ರಮಾಣ ಹೀಗೆ ತಗೋಬೇಕು, ಹಿಂಗೆ ತಗೋಬೇಕು ಅನ್ನೋ ಒಂದು ಲೆಕ್ಕಾಚಾರದ ಅನುಭವದಲ್ಲಿ ನುರಿತ ವೈದ್ಯರಿಂದ ಪರಿಶೀಲಿಸಿ ಚಿಂತಿಸಿ ಆ ಒಂದು ರೋಗ ನಿರೋಧಕ ಅದ್ಭುತ ಈ ಮೂರು ಒಂದು ಕಡೆ ಆದರೆ ನೋನಿ ಇನ್ನೊಂದು ಕಡೆ. ಆ ಬದಲಾದ ವಾತಾವರಣ ನಮ್ಮ ದೇಹಕ್ಕೆ ತುಂಬ ದೊಡ್ಡ ಪೆಟ್ಟನ್ನು ಕೊಡ್ತಿದೆ. ಎದ್ರೆ ಕೂತ್ರೆ ಕಾಯಿಲೆ. ಇವತ್ತು ಆಸ್ಪತ್ರೆಗಳು ಎಲ್ಲೆಲ್ಲೂ ಆಸ್ಪತ್ರೆಗಳೇ, ನೀವು ಗಲ್ಲಿ ಗಲ್ಲಿ ಆಸ್ಪತ್ರೆ ಕ್ಯೂ. ಅದಾಗಬಾರದು, ಸಮಸ್ಯೆ ಆಗಬಾರದು. ಹೇಗೆ ರೋಗ ನಿರೋಧಕ ಶಕ್ತಿಯನ್ನು ತಂದುಕೊಡಬೇಕು ಅನ್ನುವುದರ ಆಲೋಚನೆಯಲ್ಲಿ ಸೇರಿಸಿರುವ ಈ ಒಂದು ಶಂಕರಾಮೃತದ ಈ ರಸಾಮೃತದಲ್ಲಿ ನೋನಿಯ ಬಹುಮುಖ್ಯ ಪಾತ್ರವಿದೆ, ನೋನಿ ಹಣ್ಣಿನ ಪಾತ್ರ. ಅದನ್ನು ಸೇರಿಸಿದ್ದೇವೆ. ಸೊ ಇದನ್ನು ಈ ಒಂದು ಮೇಜರ್ ಈ 4 ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಇದರಲ್ಲಿ ಇನ್ನೂ ಹಲವಾರು ಗಿಡಮೂಲಿಕೆಗಳನ್ನು ಸೇರಿಸಿದ್ದಾರೆ. ಆದರೂ ಈ 4 ಗಿಡಮೂಲಿಕೆಗಳು ಕೊಡತಕ್ಕಂಥ ಬೂಸ್ಟಪ್ ಇದೆಯಲ್ಲ, ಅದೊಂದು ರೀತಿ ಹೈಲೈಟ್ ಅಂತಲೇ ಹೇಳಬಲ್ಲೆ ನನ್ನ ಪ್ರಾಡಕ್ಟ್ ಬಗ್ಗೆ. ಅದರಿಂದ ಈ ಒಂದು ಶಂಕರಾಮೃತವನ್ನು ಪ್ರತಿನಿತ್ಯ ಪ್ರತಿಯೊಬ್ಬರು ತಮ್ಮ ದಿನಚರಿಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಹೇಗೆ ತಿಂಡಿ ಅವಶ್ಯಕತೆ ಇದೆ, ತಿಂಡಿಯ ನಂತರ ಇಲ್ಲ ತಿಂಡಿಯ ಮೊದಲೇ ಇದನ್ನು ಸೇವಿಸಬಹುದು. ತಿಂಡಿಯ ನಂತರ ತೆಗೆದುಕೊಂಡರೆ ಉತ್ತಮ. ಸಂಧ್ಯಾಕಾಲದಲ್ಲೂ ಕೂಡ ಊಟದ ನಂತರ ಆದಷ್ಟು ಒಂದು 7-7:30 ಊಟ ಮಾಡಿದರೆ ಉತ್ತಮ ಅಂತ ಹೇಳ್ತೇನೆ. ಯಾಕೆಂದರೆ ಎಲ್ಲರೂ ಏನು ಗೊತ್ತ, ತಗೊಂಡಿದ ತಕ್ಷಣ ನಮಗೆ ರಿಸಲ್ಟ್ಸ್ ಬರಲಿಲ್ಲ ಅಂತ ಅಲ್ಲ. ನಾ ಹೇಳಿಕೊಡುವ ಮುದ್ರ, ಧ್ಯಾನ, ಮಂತ್ರ, ಪೂಜಾ, ನನ್ನ ಶಂಕರಾಮೃತ, ಇವುಗಳನ್ನು ಅಳವಡಿಸಿ ನೋಡಿ. ಈ ಪಂಚಾಮೃತ ಅಂತ ಹೇಳ್ತಾರೆ. ಈ ಪಂಚ ಅಂಗಗಳ ಸಿಸ್ಟಮನ್ನು ನೀವು ಹ್ಯಾಂಡಲ್ ಮಾಡಿಬಿಟ್ರೆ ಅದೊಂದು ಅದ್ಭುತ ಸಾಧನವಾಗಿ ನೀವೇ ರಾಮರಾಗಬಲ್ಲಿರಿ, ಕರ್ಣರಾಗಬಲ್ಲಿರಿ, ಕೃಷ್ಣರಾಗಬಲ್ಲಿರಿ, ಲೋಕಕ್ಕೆ ಒಂದು ಬೆಳಕಾಗಿ ನಿಲ್ಲಬಲ್ಲಿ. ಸೊ ನೀವು ಲೋಕಕ್ಕೆ ಬೆಳಕಾಗಬೇಕಾ, ನಿಮ್ಮ ಪ್ರತಿಯೊಬ್ಬ ಮನೆಯ ಸದಸ್ಯನೂ ಕೂಡ ಆ ರೀತಿ ರಾಮರಕ್ಷೆಯ ಹಾಗೆ ಶಂಕರ ರಕ್ಷೆಯಾಗಿ ನಿಲ್ಲಬೇಕಾ, ಆರೋಗ್ಯವಂತರಾಗಿರಬೇಕಾ, ಆರೋಗ್ಯವಂತಿದ್ದರೆ ಏನನ್ನು ಬೇಕಾದರೂ ಸಾಧಿಸ್ಬೋದು.
ಇಷ್ಟೊತ್ತು ನನ್ನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶಂಕರಾಮೃತದ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಸ್ತಿದ್ದೆ. ಅದರಲ್ಲಿ ಉಪಯೋಗಿಸಿರ್ತಕ್ಕಂಥ ವನಮೂಲಿಕೆಗಳು, ಗಿಡಮೂಲಿಕೆಗಳು, ಅದರಿಂದ ಆಗತಕ್ಕಂಥ ಉಪಯೋಗಗಳು, ಇದರ ಬಗ್ಗೆ ಹಲವಾರು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಿದ್ದೆ. ನಾನು ಏನೇ ತಿಳಿಸಿದ್ರೂ ಶಂಕದಿಂದ ಬಂದ್ರೇ ತೀರ್ಥ. ಒಬ್ಬ ಆಧ್ಯಾತ್ಮಿಕ ಚಿಂತಕನಾಗಿ ನನಗೂ ಅದು ಭಯವೇ. ಆ ಒಂದು ವಿಶೇಷವಾಗಿರ್ತಕ್ಕಂಥ ಆ ರಸಾಮೃತ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಉಪಯೋಗ, ನಿರೋಧಕ ಶಕ್ತಿಯಾಗಬೇಕು ಅನ್ನೋದು ನನ್ನ ಉದ್ದೇಶ. ಆದರೂ ಈ ಒಂದು ಆಯುರ್ವೇದದ ಬಗ್ಗೆ, ಗಿಡಮೂಲಿಕೆಗಳ ಬಗ್ಗೆ, ವನಮೂಲಿಕೆಗಳ ಬಗ್ಗೆ ವಿಶೇಷ ಮಾಹಿತಿಯನ್ನು ಇವತ್ತು ನಮ್ಮ ಜೊತೆ ತಿಳಿಸ್ಕೊಡ್ಲಿಕ್ಕೆ ನುರಿತ ಆಯುರ್ವೇದ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಲಕ್ಷ್ಮಿಯವರು ನಮ್ಮ ಜೊತೆ ಇದ್ದಾರೆ. ಅವರ ಜೊತೆ ಈ ಒಂದು ಆಯುರ್ವೇದದ ಬಗ್ಗೆ, ಗಿಡಮೂಲಿಕೆಗಳ ಬಗ್ಗೆ, ವನಮೂಲಿಕೆಗಳ ಬಗ್ಗೆ, ರೋಗ ನಿರೋಧಕ ಶಕ್ತಿಯ ಬಗ್ಗೆ, ತ್ರಿದೋಷಗಳ ಬಗ್ಗೆ ಹಲವಾರು ಮಾಹಿತಿಗಳನ್ನು ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ಪರಿಚಯ ಮಾಡಿಸ್ಕೊಡ್ತಿದ್ದೇನೆ. ಮೇಡಮ್ ನಮಸ್ತೆ. ನಮಸ್ತೆ ಗುರುಜಿ. ವೀಕ್ಷಕರಿಗೂ ಕೂಡ ನಮಸ್ಕಾರ. ಗುರುಜಿ, ಶಂಕರಾಮೃತ ಪ್ರಾಡಕ್ಟ್ ಬಗ್ಗೆ ತುಂಬ ಕೇಳಿದ್ದೀನಿ ಗುರುಜಿ, ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಕೂಡ ನೋಡಿದೆ ನಾನು. ಖಂಡಿತವಾಗಿ ಅದ್ಭುತವಾದ ಒಂದು ಗಿಡಮೂಲಿಕೆಗಳಿಂದ ಮಾಡಿರುವಂಥದ್ದು. ಪ್ರತಿಯೊಂದು ಒಂದು ಮೆಡಿಸಿನ್ ಇದೆ ಅಂತ ಅಂದರೆ ಅದಕ್ಕೆ ಒಂದು ಡಿರೈವೇಟಿವ್ ಬಂದೇ ನಮ್ಮ ಆಯುರ್ವೇದ ಗಿಡಮೂಲಿಕೆಗಳು. ಇದರಲ್ಲಿ ವಿಶೇಷವಾಗಿ ಆಮ್ಲ ಆಗಿರ್ಬೋದು ಅಥವಾ ಗೋಕ್ಷೂರ ಆಗಿರ್ಬೋದು, ಗುಡುಚಿ ಆಗಿರ್ಬೋದು, ಶತಾವರಿ, ಜೊತೆಗೆ ನೋನಿ. ನೋನಿ ಅಂತಂದರೆ ಇಂಗ್ಲೀಷಲ್ಲಿ ನಾವು ಇಂಡಿಯನ್ ಮಲ್ಬೆರಿ ಅಂತ ಕೂಡ ಕರಿತೀವಿ. ನಿಮ್ಮಂಥ ಗುರುಗಳಿಂದ ಇದರ ಒಂದು ಪ್ರಭಾವಗಳಾಗಿರ್ಬೋದು, ಇದರ ಪ್ರಾಮುಖ್ಯತೆ ಆಗಿರ್ಬೋದು ಜನಗಳಿಗೆ ಗೊತ್ತಾಗ್ತಾ ಇದೆ. ನಿಜಕ್ಕೂ ಖುಷಿ ಪಡುವಂಥ ವಿಷಯ. ಇನ್ನು ಈ ಎಲ್ಲ ಒಂದು ಗಿಡಮೂಲಿಕೆಗಳು ಏನಿದೆ ನಿಜಕ್ಕೂ ಅತ್ಯದ್ಭುತವಾಗಿ ಕೆಲಸ ಮಾಡುತ್ತೆ. ಎಲ್ಲದರ ಮೇಲೂ ರಿಸರ್ಚ್ ಆಗಿರುವಂಥದ್ದು. ಆಲ್ಮೋಸ್ಟ್ ನಮ್ಮ ಆಯುರ್ವೇದದಲ್ಲಿ ನಾವು ಯಾವ್ಯಾವ ಗಿಡಮೂಲಿಕೆಗಳ ಬಗ್ಗೆ ಓದ್ತೀವಿ ಎಲ್ಲದರ ಬಗ್ಗೆನೂ ಸಾಕಷ್ಟು ರಿಸರ್ಚ್ಗಳಾಗಿದೆ, ಅದನ್ನು ಪ್ರಯೋಗಗಳು ಕೂಡ ಮಾಡಲಾಗಿದೆ, ಅದರ ಎಫಿಕೆಸಿನ ಪ್ರೂವ್ ಆಗಿದೆ. ಎಕ್ಸಾಂಪಲ್ ಗುಡುಚಿ ಹೇಳಿದ್ರೆ ನೀವು ಅಮೃತ ಬಳ್ಳಿ ಅಂತ, ಡೆಫಿನೆಟ್ಲಿ ಅಮೃತ ಬಳ್ಳಿ ಬಗ್ಗೆ ಸಾಕಷ್ಟು ರಿಸರ್ಚ್, ಅದ್ರ ಬಗ್ಗೆ ಆಗಿರೋಷ್ಟು ರಿಸರ್ಚ್ ಬೇರೆ ಯಾವ ಡ್ರಗ್ಸ್ ಬಗ್ಗೆನೂ ಆಗಿಲ್ಲ. ಬಹಳಷ್ಟು ಎಲ್ಲ ರೀತಿಯ ಮಲ್ಟಿಫ್ಯಾಕ್ಟೋರಿಯಲ್ ರೀಸನ್ಸ್ ಇದೆ ಅದನ್ನು ಗಿಡಮೂಲಿಕೆಗಳಾಗಿ ಯೂಸ್ ಮಾಡೋದಕ್ಕೆ. ಆ್ಯಂಟಿ ಆಕ್ಸಿಡೆಂಟ್ ಪವರ್ ಇದೆ ರಿಚ್ಚಾಗಿ. ಇವಾಗಿನ ಕಾಲದಲ್ಲಿ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಡಯಾಬಿಟಿಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಏನು ಕಾಸ್ ಆಗುತ್ತೆ, ವಿಶೇಷವಾಗಿ ಟೊಬ್ಯಾಕೋ ಸ್ಮೋಕಿಂಗಿಂದ, ಆಲ್ಕೋಹಾಲ್ ಸ್ಮೋಕಿಂಗಿಂದ, ಜೊತೆಗೆ ನಾವು ತಿನ್ನುವಂಥ ಆಹಾರದಲ್ಲಿ ಮಲಿನಾಂಶ ಜಾಸ್ತಿ ಇದ್ದಾಗ ಫ್ರೀ ರಾಡಿಕಲ್ಸ್ನ ಡಿಸ್ಟ್ರಾಯ್ ಮಾಡುವಂಥ ಪವರ್ ಈ ಆ್ಯಂಟಿ ಆಕ್ಸಿಡೆಂಟ್ ಇರುವಂಥ ಡ್ರಗ್ಸ್ಗಳಲ್ಲಿ ಇರುತ್ತೆ. ಅದನ್ನು ಇವಾಗ ಕೆಮಿಕಲ್ ಎಕ್ಸ್ಪೆರಿಮೆಂಟ್ಸ್ ಮಾಡಿ, ಅದನ್ನು ಕೆಮಿಕಲ್ಸ್ ಯೂಸ್ ಮಾಡಿ ತಯಾರು ಮಾಡೋದಕ್ಕಿಂತ ನಮ್ಮ ಸುತ್ತಮುತ್ತಲಿರುವಂಥ ಗಿಡಮೂಲಿಕೆಗಳಿಂದನೇ ಅದು ಬಂದರೆ ನಿಜಕ್ಕೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸು ಕೂಡ ಇರೋದಿಲ್ಲ. ಗೋಕ್ಷುರ ಕೂಡ ತುಂಬ ಒಳ್ಳೆ ಡ್ರಗ್. ಶತಾವರಿ ಬಗ್ಗೆ ಕೂಡ ಹೇಳ್ತಿದ್ರೆ ಗುರುಜಿ, ಯೂಶಲಿ ಸ್ತ್ರೀ ರೋಗಗಳಿಗೆ ತುಂಬ ಇಂಪಾರ್ಟೆಂಟ್ ಅಂತ. ಇನ್ನು ಇದರ ವಿಶೇಷತೆ ಏನಂದರೆ ಲ್ಯಾಕ್ಟೋಜೆನಿಸಿಟಿ. ಸೊ ಲ್ಯಾಕ್ಟೋಜೆನೆಟಿಕ್ ಪವರ್ ಇರುತ್ತೆ. ಈ ಡೆಲಿವರಿ ಆಗಿರುವಂಥ ಹೆಣ್ಮಕ್ಳು ಹಾಲಿನ ಒಂದು ಉತ್ಪಾದನೆಯನ್ನು ಜಾಸ್ತಿ ಮಾಡುತ್ತೆ. ನಾವು ಶತಾವರಿ ಘೃತ ಅಂತ ಕೊಡ್ತೀವಿ, ಶತಾವರಿ ಗುಡ ಅಂತ ಕೊಡ್ತೀವಿ. ಬಾಡಿನಲ್ಲಿ ರಸಾಯನದ ಜೊತೆಗೆ ಲ್ಯಾಕ್ಟೋಜೆನೆಸಿಸ್ನ ಕೂಡ ಇಂಪ್ರೂವ್ ಮಾಡುತ್ತೆ. ಇದೇ ರೀತಿ ಆಮ್ಲ ಕೂಡ ಇದೆ, ವೆರಿ ಗುಡ್ ಆ್ಯಂಟಿ ಆಕ್ಸಿಡೆಂಟ್. ನೋನಿ ಫ್ರೂಟ್ ಬಗ್ಗೆನೂ ಹೇಳಿದೆ. ಒಟ್ಟಾರೆ 16ಕ್ಕಿಂತ ಹೆಚ್ಚು ಒಳ್ಳೆಯ ಪ್ರೂವ್ಡ್ ಎಫಿಕೆಸಿ ಇರುವಂಥ ಡ್ರಗ್ಸ್ ಶಂಕರಾಮೃತದಲ್ಲಿ ಇರುತ್ತೆ. ನೋ ಡೌಟ್ ಸಾಮಾನ್ಯವಾಗಿ ಎಲ್ಲರೂ ಕೂಡ ಇದನ್ನು ಸೇವಿಸ್ಬೋದು. 16 ವರ್ಷದಿಂದ ಹಿಡಿದು ಎಲ್ಲರೂ, ಎಷ್ಟೇ ವಯಸ್ಕರು ಕೂಡ ದಿನನಿತ್ಯ ಇದನ್ನು ಆಹಾರಕ್ಕೂ ಮುಂಚೆ ಖಾಲಿ ಹೊಟ್ಟೆನಲ್ಲಿ ಬೆಳಗ್ಗೆ ಹೊತ್ತು ಸೇವಿಸೋದ್ರಿಂದ ದಿನಕ್ಕೆ 2 ಬಾರಿ ಕೂಡ ಸೇವಿಸ್ಬೋದು. ಸಾಮಾನ್ಯವಾಗಿ ಬರುವಂಥ ಕಾಯಿಲೆಗಳನ್ನ ತಡೆಗಟ್ಬೋದು. ಇದರ ಜೊತೆಗೆ ಸಾಮಾನ್ಯವಾಗಿ ಯೋಗ, ಧ್ಯಾನ ಮುಂತಾದ ಒಳ್ಳೊಳ್ಳೆ ಅಭ್ಯಾಸಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ಬರುವಂಥ ಎಷ್ಟೋ ಕಾಯಿಲೆಗಳನ್ನ ತಡೆಗಟ್ಬೋದು. ಜೊತೆಗೆ ಬಂದಿರುವಂಥ ಕಾಯಿಲೆಗಳಿಗೆ ತಕ್ಕ ಮಟ್ಟಿಗೆ ಒಂದು ಶಮನ ಮಾಡುವಂಥ ಒಂದು ಶಕ್ತಿ ಕೂಡ ಖಂಡಿತವಾಗಲೂ ಇದಕ್ಕಿದೆ, ಅದರಲ್ಲಿ ಡೌಟೇ ಇಲ್ಲ ಗುರುಜಿ. ತುಂಬ ಧನ್ಯವಾದ ಮೇಡಮ್. ನಮ್ಮ ಈ ಶಂಕರಾಮೃತದ ಬಗ್ಗೆ, ಇದರಲ್ಲಿ ಬಳಸಿರ್ತಕ್ಕಂಥ ಗಿಡಮೂಲಿಕೆಗಳ ಬಗ್ಗೆ, ಅದರ ಒಂದು ಶಕ್ತಿವರ್ಧಕದ ಟಾನಿಕ್ನ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಅನಂತನಂತ ವಂದನೆಗಳು ಮೇಡಮ್. ಹಾಗೆ ಗುರುಜಿ, ಶಂಕರಾಮೃತದ ಬಗ್ಗೆ ಮಾತಾಡ್ತಿದ್ದೆ ತುಂಬ ಪ್ರಶ್ನೆಗಳು ಬರುತ್ತೆ. ಅಂದರೆ ದೊಡ್ಡವರಿಗೇನೋ ನೀವು ಹೇಳಿದ್ರಿ, ವಿಧಾನಗಳನ್ನು ಹೇಳಿದ್ರಿ, ಇದನ್ನು ನಾವು ಮಕ್ಕಳಿಗೂ ಕೂಡ ಕೊಡ್ಬೋದು. ಯಾಕಂದರೆ ತಾಯಂದರಿಗೆ ಮೊದಲು ಯೋಚನೆ ಬರೋದೇ ಆಹಾ ಮಕ್ಕಳಿಗೂ ಇಂಥದ್ದೊಂದು ಬಂದರೆ ಎಷ್ಟು ಚೆನ್ನಾಗಿರುತ್ತಪ್ಪ ಅನ್ನುವಂಥದ್ದು. ಖಂಡಿತ. 16ನೇ ವಯಸ್ಸಿನಿಂದ 60, 70, 90, 100, 120 ಅಲ್ಲಿವರೆಗೂ ನಮಗೆ ದಶ ಭುಕ್ತಿ ಕೊಟ್ಟಿರೋದು ಯಾರಿರ್ತಿರೋ ಅಲ್ಲಿಯವರೆಗೂ ಯಾವುದೇ ವ್ಯಕ್ತಿ ರೋಗವಿರಲಿ ಇಲ್ಲದೇ ಇರಲಿ, ರೋಗ ಬರದೇ ಇರಲಿ ಅಂತಲೇ ಇದನ್ನು ತಗೋತಿರೋದು. ಬಂದಿರುವ ರೋಗ ಉಲ್ಪಣಿಸದಿರಲಿ, ಜಾಸ್ತಿ ಆಗದಿರಲಿ, ಇನ್ನೊಂದು ಮಂಡಿ ಜಾಸ್ತಿ ಆಗಿಬಿಡ್ತು ಗುರುಗಳೇ, ಬೆಡ್ ರಿಡನ್ ಆಗಿಬಿಟ್ಟೆ ಗುರುಗಳೇ, ಡಯಾಬಿಟಿಸ್ ಅದು ಗ್ಯಾಂಗ್ರೀನ್ ಆಗಿಬಿಡ್ತು ಗುರುಗಳೇ, ಹಾರ್ಟ್ ಅಟ್ಯಾಕ್ ಆಯಿತು ಗುರುಗಳೇ, ಕ್ಯಾಟ್ರಾಕ್ಟ್ ಆಗಿಬಿಟ್ಟಿದೆ ಗುರುಗಳೇ ಅನ್ನತಕ್ಕಂಥದ್ದು ಇನ್ನೊಂದಷ್ಟು ಮಲ್ಟಿಪಲ್ ಡಿಸಾರ್ಡರ್ಸ್ ಆಗಬಾರದು.
ಅದು ರೋಗ ನಿರೋಧಕ ಶಕ್ತಿಯಾಗಿ ಅವರನ್ನು ಕಾಪಾಡಬೇಕು ಅನ್ನುವ ಉದ್ದೇಶದಿಂದ ಮಾಡಿರ್ತಕ್ಕಂಥ ಒಂದು ಅಮೃತ ಅದು. ಸೊ ಅದನ್ನು 16ನೇ ವಯಸ್ಸಿನಿಂದ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಆಗಲೇ ತಜ್ಞ ವೈದ್ಯರಾದಂಥ ಡಾಕ್ಟರ್ ಲಕ್ಷ್ಮಿ ಅವ್ರು ಹೇಳ್ತಿದ್ರು, ಖಾಲಿ ಹೋಟೆಲ್ ಸೇವಿಸಿ ಒಳ್ಳೆಯದು ಅನ್ನತಕ್ಕಂಥದ್ದು ತೆಗೆದುಕೊಂಡರೆ ಉತ್ತಮ, ಒಳ್ಳೆಯದೇ ಅದು, ಯಾರು ಬೇಕಾದರೂ ತೆಗೆದುಕೊಳ್ಳಬಹುದು. ಆದರೆ 3ನೇ ವಯಸ್ಸಿನಿಂದ 16ನೇ ವಯಸ್ಸಿನವರೆಗೂ ಇರತಕ್ಕಂಥ ಮಕ್ಕಳಿಗೆ ಬೇರೆ ರೀತಿಯ ಒಂದು ಚೂರ್ಣವಿದೆ. ಓಕೆ, ಅದನ್ನು ಮುಂದಿನ ದಿನಗಳಲ್ಲಿ ಪರಿಚಯ ಮಾಡಿಸ್ಕೊಡ್ತೇನೆ ಗುರುಜಿ. ಹಾಗೆ ಮತ್ತೊಂದು ಸಂತೋಷ ಸುದ್ದಿ ಏನಪ್ಪ ಅಂದರೆ, ಯಾರು ಈ ಉತ್ಪನ್ನವನ್ನು ತಗೊಂತಾರೋ ಅಂಥವರು ಬಂದು ನಿಮ್ಮನ್ನು ಮಾತಾಡಿಸ್ಬಹುದು ಅನ್ನುವಂಥ ಒಂದು ವಿಷಯ ಹೇಳಿದರೆ ಅದು ಬಹಳನೇ ಖುಷಿ ಕೊಡುವಂಥ ವಿಷಯ ಎಲ್ಲರಿಗೂ. ಸೊ ನೀವು ಯಾವ ರೀತಿ ಜನರ ಜೊತೆ ಇಂಟ್ರಾಕ್ಷನ್ ಮಾಡ್ತೀರಿ, ಇನ್ಯಾವುದಾದ್ರೂ ಬೇರೆ ರೀತಿ ಅವ್ರು ಬಂದು ನಿಮ್ಮನ್ನು ನೋಡ್ಬೋದು? ಯಾಕಂದರೆ ಎಷ್ಟೋ ಜನ ಆಸೆ ಪಡ್ತಾರೆ, ಎಲ್ಲರಿಗೂ ಅದು ಲಭಿಸಲ್ಲ ಗುರುಜಿ, ನಿಜ. ಸೊ ಅಂಥವರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿಕೊಡ್ತೀರಿ? ಖಂಡಿತ, ಪ್ರತಿ ತಿಂಗಳು ಮಕ್ಕಳಿಗೋಸ್ಕರ, ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಪುಟ್ಟ ಮಗು ಇರುತ್ತೆ, ಒಂದು ತುಂಟು ಮಗು ಇರುತ್ತೆ, ಗಲಾಟೆ ಮಗು ಇರುತ್ತೆ. ಇವತ್ತಿನ ಮಕ್ಕಳಂತೂ 3G 4G 5G ಎಲ್ಲ 10G 20G 100G ಅವರು. ಆ ರೆವಲ್ಯೂಷನನ್ನು ಭಗವಂತ ಅಭಿಮನ್ಯುವನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಅಭಿಮನ್ಯು, ಒಬ್ಬ ಪ್ರಹ್ಲಾದ, ಒಬ್ಬ ಅಶ್ವತ್ಥಾಮ, ಈ ಥರದ ಒಂದು ಸೃಷ್ಟಿಯನ್ನು ಕೊಟ್ಬಿಟ್ಟಿದ್ದಾನೆ. ಅವ್ರಿಗೆ ಆಸೆ, ನನ್ನ ಮಗು ಯಾಕೋ ಒಂದು ತುಂಟ ಜಾಸ್ತಿ ಇದ್ದಾನೆ ಗುರುಗಳ, ಆ ತುಂಟುತನ ಕಂಟ್ರೋಲ್ ಮಾಡಲಿಕ್ಕೆ. ಎಲ್ಲೋ ಮಕ್ಕಳಿಗೆ ಬೇಗ ಇನ್ಫೆಕ್ಷನ್ ಜಾಸ್ತಿ, ಯಾಕೆ ಗೊತ್ತಿರ? ನೀರು ಕಂಡ್ರೆ ತುಂಬ ಇಷ್ಟ, ನೀರಲ್ಲಿ ಹೋಗಿ ಆಡ್ತಾರೆ, ಕೈ ಶುದ್ಧಿ ಬಾಯಿ ಶುದ್ಧಿ ಇಟ್ಕೊಳ್ಳೋಕೆ ಗೊತ್ತಿರೋಲ್ಲ, ನಮ್ಮ ಹಾಗೆ ಬೆಳೆದಿಲ್ವಲ್ಲ, ಏನು ಸಿಗುತ್ತೋ ಅದು ತೆಗೆದು ಬಾಯಲ್ಲಿ ಹಾಕ್ಕೊಬಿಡ್ತಾರೆ. ಸೊ ಅಂತಹ ಒಂದು ನಿರೋಧಕ ಶಕ್ತಿಯಲ್ಲಿ ಒಂದು ಏರುಪೇರು ಇರುತ್ತೆ ಮಕ್ಕಳಿಗೆ. ಅದಕ್ಕೋಸ್ಕರವೇ ಪ್ರತಿ ತಿಂಗಳು ನೆನಪಿಡಿ, ಪುಷ್ಯ ನಕ್ಷತ್ರ ಅನ್ನತಕ್ಕಂಥದ್ದು ಒಂದು ಬಾರಿ ಬರುತ್ತೆ. ಪ್ರತಿ ತಿಂಗಳ ಪುಷ್ಯ ನಕ್ಷತ್ರದ ದಿನ ನಿಮ್ಮ ಪಾಪವನ್ನು ಕರ್ಕೊಬನ್ನಿ. 3 ವಯಸ್ಸಿನ ಮಗುವಿಂದ 16 ವಯಸ್ಸಿನ ಮಕ್ಕಳವರೆಗೂ ಅವರಿಗೊಂದು ಸರಸ್ವತಿ ಚೂರ್ಣದ ವ್ಯವಸ್ಥೆ ನಮ್ಮ ನಮಾಮಿ ಶಂಕರ ಸಂಸ್ಥೆಯಲ್ಲಿ ವ್ಯವಸ್ಥೆ ಮಾಡಲಾಗಿರುತ್ತೆ. ಅದನ್ನು ನಾವು ಬಾಯಿಗೆ ಹಾಕ್ತೇವೆ. ಆ ನಿರೋಧಕ ಶಕ್ತಿ, ಜ್ಞಾಪಕ ಶಕ್ತಿ, ಇಮ್ಯುನಿಟಿ ಶಕ್ತಿ, ಶಕ್ತಿ, ದೈಹಿಕ ಶಕ್ತಿ, ಮಾನಸಿಕ ಶಕ್ತಿ, ಇನ್ನಿತರ ಬದಲಾವಣೆಗಳು, ಆ ತೇಜಸ್ಸು ಹೆಚ್ಚಲಿಕ್ಕೆ ಅದೊಂದು ಅದ್ಭುತವಾದಂಥ ಸಾಧನ, ಟೂಲ್ ಅಂತ ಹೇಳ್ತೇವೆ. ಪ್ರತಿಯೊಬ್ಬರು ಇದನ್ನು ಹಿಂದೆ ಮಾಡ್ತಿದ್ರು. ಪ್ರತಿ ಪುಷ್ಯ ನಕ್ಷತ್ರಕ್ಕೆ ಆಯುರ್ವೇದ ಕೇಂದ್ರಗಳಲ್ಲಿ ವಿಶೇಷವಾದಂಥ ಚೂರ್ಣವನ್ನು ಕೊಡ್ತಿದ್ರು. ಈಗೆಲ್ಲ ಅಲೋಪತಿಮಯ. ಅದಕ್ಕೋಸ್ಕರವೇ ಇಂಥದ್ದೊಂದು ವಿಶೇಷವಾಗಿರತಕ್ಕಂಥ ಈ ಮಕ್ಕಳಿಗೋಸ್ಕರವೇ ನಾವು ಈ ಸರಸ್ವತಿ ಚೂರ್ಣದ ವ್ಯವಸ್ಥೆ ಮಾಡಿದ್ದೇವೆ. ಉಚಿತ, ನೇರವಾಗಿ ನನ್ನ ಸಂಸ್ಥೆಗೆ ನಿಮ್ಮ ಮಗುವನ್ನು ಕರ್ಕೊಂಡು ಬಂದು ಅವತ್ತು ಹಾಕಿಸ್ಕೊಂಡು. ಎರಡನೇದು, ಸ್ತ್ರೀಯರಿಗೆ ಎಲ್ಲೋ ಕೌಟುಂಬಿಕ ದೋಷ, ಮದುವೆ ಆಗಿಲ್ಲ, ಇಲ್ಲ ಮದುವೆ ಆದಮೇಲೆ ಗಂಡ, ಇಲ್ಲ ಅತ್ತೆ, ಇನ್ಯಾವುದೋ ರೀತಿಯ ಒತ್ತಡ, ಸೊಂಟ ನೋವು, ಹೊಟ್ಟೆ ನೋವು, ತಲೆನೋವು, ಕುತ್ತಿಗೆ ನೋವು, ಇಲ್ಲ ಮಾನಸಿಕವಾಗಿ ದುರ್ಬಲತೆ, ಇಲ್ಲವೇ ಇನ್ನೊಂದೆಲ್ಲೋ ಒಂದು ದೈಹಿಕ ಒತ್ತಡದ ತೊಳಲಾಟ, ಯಾರಿಗೂ ಹೇಳ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಮ್ಮಂದ್ರಿಂದ. ಅದಕ್ಕೋಸ್ಕರವೇ ಪ್ರತಿ ತಿಂಗಳು ರೇವತಿ ನಕ್ಷತ್ರದ ದಿನ ನಿಮ್ಮ ಶಕ್ತಿಗೋಸ್ಕರ ಒಂದು ದೇವಿ ಚೂರ್ಣ ಅಂತ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಅದನ್ನು ಮೊದಲಿಂದಲೂ ಕೊಡ್ತಿದ್ದೇವೆ, ಈಗ ಅದನ್ನು ಒಂದು ನಿರ್ದಿಷ್ಟವಾಗಿ ನಕ್ಷತ್ರಾನುಸಾರ ನಿಮಗೆ ಅದರ ಒಂದು ವ್ಯವಸ್ಥೆ ಇದೆ. ಉಚಿತವಾಗಿ ಅವತ್ತು ಬಂದು ನೋಡಿ ಮಾತಾಡಿಸಿ ಆ ಚೂರ್ಣ ತೊಗೊಂಡು ಹೋಗ್ತಕ್ಕಂಥದ್ದು ಮಾಡಬಹುದು. ಇನ್ನು ಮೂರನೇದು, ಅತಿ ವಿಶೇಷವಾಗಿ ಮಾನಸಿಕ ಅಸ್ವಸ್ಥತೆ, ಅಡಿಕ್ಷನ್ ಅಸ್ವಸ್ಥತೆ, ಅಂದರೆ ಯಾವುದೋ ಒಂದು ವಸ್ತುವಿಗೆ ಅಡಿಕ್ಟ್ ಆಗಿಬಿಟ್ಟಿರ್ತವೆ. ಕೆಲವರು ಪ್ರೀತಿಗೆ ಅಡಿಕ್ಟು, ಕೆಲವರು ಡ್ರಗ್ಸಿಗೆ ಅಡಿಕ್ಟು, ಕೆಲವರು ಲಿಕ್ಕರ್ಗೆ ಅಡಿಕ್ಟು, ಕೆಲವರು ಜಗಳಕ್ಕೆ ಅಡಿಕ್ಟು, ಕೆಲವರು ನಿದ್ದೆಗೆ ಅಡಿಕ್ಟು, ಕೆಲವರು ಊಟಕ್ಕೆ ಅಡಿಕ್ಟು, ನನಗೆ ನಿಮಗೆ ಸೇವೆ ಮಾಡೋ ಅಡಿಕ್ಟು, ಈ ಥರ ಯಾವುದೋ ಒಂದು ಅಡಿಕ್ಷನ್ ಇರುತ್ತೆ. ಯಾವುದೋ ಒಂದು, ಎಲ್ಲರಿಗೂ ಒಂದು ಆ ಅತೃಪ್ತದ ಭಾವನೆ, ಭಯ, ನನ್ನ ಮಗ ಈ ಥರ ಆಗಿಬಿಟ್ಟಿದ್ದಾನೆ ಗುರುಗಳೇ, ನನ್ನ ಮಗಳು ಈ ಥರ ಆಗಿಬಿಟ್ಟಿದ್ದಾಳೆ ಗುರುಗಳೇ, ಅದಕ್ಕೊಂದು ದಾರಿ ಇಲ್ವಾ, ಅದಕ್ಕೊಂದು ಮಾರ್ಗೋಪಾಯ ಇಲ್ಲವಾ ಅನ್ನುವಂಥ ತೊಳಲಾಟ ಹುಡುಕಾಟದಲ್ಲಿರತಕ್ಕಂಥವರಿಗೆ ಮೂಲಾ ನಕ್ಷತ್ರದ ದಿನ, ಪ್ರತಿ ತಿಂಗಳ ಮೂಲಾ ನಕ್ಷತ್ರದ ದಿನ ಬಂದು ನೇರವಾಗಿ ನನ್ನ ಸಂಸ್ಥೆಗೆ ಬನ್ನಿ. ಆವತ್ತೊಂದು ವಿಶೇಷವಾಗಿ ಗಣಚೂರ್ಣ ಅನ್ನತಕ್ಕಂಥದ್ದು, ಗಣಚೂರ್ಣ ಅಂದರೆ ಗಣಪತಿ, ನಮ್ಮ ಬುದ್ಧಿಕಾರಕ, ಜ್ಞಾನಕಾರಕ ಆತ. ಇವೆರಡರ ಪ್ರಚೋದನೆ ಏರುಪೇರು ಆಯಿತು ಅಂದರೆ ಬುದ್ಧಿ ಒಂದು ಕಡೆ, ಮಾತೊಂದೊಂದು ಕಡೆ, ಯೋಚಿಸ್ಬೇಡಿ, ಇನ್ನು ಮೇಲೆ ನಾವು ಇರ್ತೇವೆ ನಿಮ್ಮ ಜೊತೆ, ನಿಮ್ಮ ಕನಸೊಂದಿಗೆ, ನಿಮ್ಮ ನನಸೊಂದಿಗೆ, ಅದೆಲ್ಲದಕ್ಕೂ ಮೀರಿದ ನಿಮ್ಮ ದುಃಖ, ಆ ದುಃಖದಲ್ಲಿ ಯಾರೂ ಒಂದು ಕೈ ಹಿಡಿಯೋರು ಇರೋಲ್ಲ, ಅಲ್ಲೆಲ್ಲೋ ಒಂದು ಅತೃಪ್ತವಾದಂಥ ಸಮಸ್ಯೆ ಇದ್ದಾಗ ಯಾರೂ ಬರೋಲ್ಲ, ಸೋತಾಗ ಯಾರೂ ಬರೋಲ್ಲ ಮಕ್ಕಳೇ, ಗೆದ್ದಾಗ ಜಗತ್ತೇ ನಿಮ್ಮ ಹಿಂದೆ.
ನಾವಿದ್ದೇವೆ ನಿಮ್ಮ ಜೊತೆ, ನಿಮಗೆ ಇನ್ನು ಮೇಲೆ ಸೋಲಿಲ್ಲ, ಅದರ ಆಲೋಚನೆ ಚಿಂತನೆ ಬಿಡಿ, ನಾವಿದ್ದೇವೆ. ನಮ್ಮ ನಮಾಮಿ ಶಂಕರ ಶಂಕರಾಮೃತ ಇನ್ನಷ್ಟು ಇನ್ನಷ್ಟು ಮಗದಷ್ಟು ನಿಮ್ಮ ಸೇವೆಗೆ. ಗುರುಜಿ, ಈಗಾಗಲೇ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿ ನಿಮಗೆ ತುಂಬ ತ್ರಾಸ್ ಮಾಡಿದ್ದೀವಿ ಅನಿಸುತ್ತೆ. ಕಡೆಯದಾಗಿ ಒಂದು ಎರಡು ಮೂರು ಪ್ರಶ್ನೆಗಳಿದೆ. ಶಂಕರಾಮೃತವನ್ನು ಎಷ್ಟು ಲಿಮಿಟೇಷನಲ್ಲಿ ತಗೋಬೇಕು? ಈ ಆರೋಗ್ಯ ಸಮಸ್ಯೆ ಇರುವಂಥವರು ಎಷ್ಟು ದಿನ ತೊಗೊಂಡ್ರೆ ಅವರಿಗೊಂದು ರಿಸಲ್ಟ್ ಸಿಗುತ್ತೆ? ಜೊತೆಗೆ ಇದನ್ನು ತಗೊಳ್ಳುವಾಗ ಏನಾದರೂ ಪಥ್ಯಗಳನ್ನು ನಾವು ಫಾಲೋ ಮಾಡಬೇಕಾಗತ್ತಾ? ಖಂಡಿತ ಮಾಡಿ, ಒಳ್ಳೆ ಪ್ರಶ್ನೆ. ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು 15 ml ಅದರಲ್ಲಿ ನಿಮಗೆ ಮಾರ್ಕ್ ಮಾಡಿರ್ತಕ್ಕಂಥ ಬಿರಟೆ ಕೊಟ್ಟಿರ್ತೇವೆ, ಅದರಲ್ಲೇ ಸೇವಿಸ್ತಕ್ಕಂಥದ್ದು. ಖಾಲಿ ಹೊಟ್ಟೆಯಲ್ಲಿ 1/2 ಗಂಟೆ ನಂತರ ನಿಮ್ಮ ತಿಂಡಿ ಉಪಹಾರ ಏನಿದೆಯೋ ಅದು ಸೇವಿಸ್ಬೋದು. ಸಂಜೆ ಕೂಡ 15 ml ತೊಗೊಳ್ಳಿ, 1/4 ಗಂಟೆ ನಂತರ ಊಟವನ್ನು ನೀವು ಸೇವಿಸ್ತಕ್ಕಂಥದ್ದು ಮಾಡಬಹುದು. ಇನ್ನು ವಿಶೇಷ ಪ್ರಶ್ನೆ ಆ ಮಗು ಕೇಳಿದ್ದು, ಎಷ್ಟು ದಿನ ತೊಗೋಬೇಕು? ಡೈಲಿ ಸ್ನಾನ ಮಾಡ್ತೇವೆ. ಏ, ನೆನ್ನೆ ಸ್ನಾನ ಮಾಡಿದ್ವಿ ಸುಮ್ಮನೀರಿ ಗುರುಗಳೇ, ನೆನ್ನೆ ಬ್ರಷ್ ಮಾಡಿದ್ವಿ, ಇವತ್ತೇನಕ್ಕೆ ಗುರುಗಳೇ? ಏ, ನೆನ್ನೆ ಊಟ ಮಾಡಿದ್ವಿ. ಇಲ್ಲ, ಶಂಕರಾಮೃತ ಅನ್ನೋದು ನಿತ್ಯವು, ದಿನನಿತ್ಯ ನೀವು ಸೇವಿಸುವ ಊಟದ ಹಾಗೆ ಇದನ್ನು ನೀವು ಒಂದು ಅವಿಭಾಜ್ಯ ಅಂಗವಾಗಿ ಇದನ್ನು ಸೇವಿಸ್ಕೊಳ್ತಕ್ಕಂಥ ಅಭ್ಯಾಸ ಮಾಡಿ. ಎಲ್ಲಿಯವರೆಗೂ ನಿಮಗೆ ರೋಗ ನಿರೋಧಕ ಶಕ್ತಿ ಬೇಕೋ, ಎಲ್ಲಿಯವರೆಗೂ ನೀವು ಆರೋಗ್ಯವಂತರಾಗಿರಬೇಕೋ ಅನ್ನತಕ್ಕಂಥದ್ದನ್ನು ಆಲೋಚಿಸ್ತೀರೋ ಅಲ್ಲಿಯವರೆಗೂ ದಿನನಿತ್ಯ ನಿಮ್ಮ ಒಂದು ದೈನಂದಿನ ಚಟುವಟಿಕೆಯಲ್ಲಿ ಈ ಒಂದು ಶಂಕರಾಮೃತ ಉತ್ಪನ್ನವನ್ನು, ರಸಾಮೃತವನ್ನು ನಿಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಉಪಯೋಗಿಸಿಕೊಳ್ಳಿ. ಅದು ಸದಾ ರಾಮರಕ್ಷೆಯಾಗಿ ನಿಮ್ಮನ್ನು ಕಾಪಾಡತಕ್ಕಂಥದ್ದಾಗುತ್ತೆ. ಗುರುಜಿ, ನಿಜವಾಗಿಯೂ ಮನುಷ್ಯ ಯಾವುದರಿಂದ ಮೋಸ ಹೋಗ್ತಿದ್ದ, ಇನ್ನೇನು ನಾವು ಕಳೆದುಕೊಂಡೇ ಬಿಟ್ವಿ ಅನ್ನುವ ಹೊತ್ತಿನಲ್ಲಿ ಧರ್ಮದ ಹಾದಿಯಲ್ಲಿ ಆಧ್ಯಾತ್ಮಿಕದ ಹಾದಿಯನ್ನು ಅನುಸರಿಸ್ತಾ ಅವೆಲ್ಲವನ್ನು ಮತ್ತೆ ತಂದು ನಮಗೆ ಒಪ್ಪಿಸಿದ್ರಿ. ಇಂಥ ಒಂದು ಅದ್ಭುತವಾದ ಉಡುಗೊರೆಯನ್ನು ಕೊಟ್ಟಿದ್ದೀರಿ. ನಾವೆಲ್ಲರೂ ಕಾತುರದಿಂದ ಕಾಯ್ತಿದ್ದೀವಿ ಯಾವಾಗ ಈ ಶಂಕರನ ಅಮೃತ ನಮ್ಮ ಮನೆ ಅಂಗಳದಲ್ಲಿ ಬಂದು ಪಸರಿಸುತ್ತಪ್ಪ ಅಂತ ಕಾಯ್ತಿದ್ದೀವಿ. ಇಷ್ಟೆಲ್ಲ ಮಾಹಿತಿಗಾಗಿ, ನಿಮ್ಮ ಶ್ರಮಕ್ಕಾಗಿ ಧನ್ಯವಾದಗಳು. ನಮಸ್ತೆ. ವೀಕ್ಷಕರೇ, ಶಂಕರಾಮೃತ ನಿಜವಾಗಿಯೂ ನಮ್ಮೆಲ್ಲರ ಪಾಲಿಗೆ ಅಮೃತ ಅಂದರೆ ತಪ್ಪಾಗೋದಿಲ್ಲ. ಯಾಕೆಂದರೆ ಗುರುಗಳು ಅದರ ಬಗ್ಗೆ ಎಷ್ಟು ಮಾಹಿತಿಯನ್ನು ಕೊಟ್ಟರು, ಎಷ್ಟೆಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು ನೀವೇ ನೋಡಿದ್ರೆಲ್ಲ. ಹಾಗಾದರೆ ಏನು ಯೋಚನೆ ಮಾಡ್ತಿದ್ದೀರಿ? ನೀವು ಕೂಡ ನಮಾಮಿ ಶಂಕರದಲ್ಲಿ ಒಂದು ಮೆಂಬರ್ಶಿಪ್ ತೊಗೋಬೇಕಾ, ಅಥವಾ ಈ ಶಂಕರಾಮೃತ ಉತ್ಪನ್ನಗಳನ್ನು ಕೊಂಡ್ಕೋಬೇಕಾ? ಕೂಡಲೇ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಟೆಲಿಫೋನ್ ನಂಬರ್ಗೆ ಕರೆ ಮಾಡಿ. ಶಂಕರಾಮೃತದ ಕುರಿತು, ನಮಾಮಿ ಶಂಕರದ ಕುರಿತು ಏನೇ ಮಾಹಿತಿ ಬೇಕಾದರೂ ಕೂಡ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿದ್ರೆ ಸಿಗುತ್ತೆ. ಇಷ್ಟನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.